ಚಿನ್ನಾಲ ನೀರ ಬಂದದ ಹುಡುಗರ ಬದಲ ನಮ್ಮ ಗೌಡಪ್ಪನ ಸಂಬಂಧರಿ ಅಲ್ರಿ ಪ್ರಪ್ರೇ ಮುಂಜಾನೆ 5 ಗಂಟೆ ಕೇಬಿಸಿ ಬಿಟ್ಟದಾನ ಹೆಂಗಿಂದ ಹೆಂಗಪ್ಪ ಮತ್ತ ಗೌರ ಗೌರಿನ ಹೊಲಕ್ಕ ಹರ್ಯಾಕ ಹಚ್ಚಿಬಿಟ್ಟದನು ನೀನ ಹಾಸಿಲ್ಲ ಗುರು ಬಂದು ನೋಣ ಮ್ಯಾಲಿನ ಕಟ್ಟಿ ನೀರು ಹಾಸಿ ತಳಗಿನ ಕಟ್ಟಿ ನೀರು ತಿರುರು ಅನ್ನಾರ ಗೌರಿ ಎಲ್ಲಿದ ಸಿಗೋಲ್ಲ ಅಲ್ಲ ಹೆಂಗಾರ ಗೊತ್ತ ಮತ್ತ ತಿರುಕೊಂಡು ಮನುಷ್ಯನನ್ನ ಹೊಲಕ್ಕ ಕಾಯ್ಪಲ್ಲಿ ಹಾಕ್ಯ ನೀವ ಏ ಬಹುಶಃ ಕಾಯ್ಪಲ್ಲಿ ಹರ್ಯಾಕ ಹಚ್ಚಿಬಿಟ್ಟಿರ್ಬೇಕು ಅಂತ ಹೇಳಿ ತಿಳ್ಕೊಂಡೆ ಈಗ ನೋಡ್ರಿ ಒಂದ್ ಮುಂಜಾನೆ ಬಂದಾಗ ಗೌರಿ ಎಲ್ಲಿ ಹೋಗಿರ್ಬೇಕು ಅಂತಾನ ಗೌರಿ ಏ ಗೌರಿ ಮುಂಜಾನೆ ಬೆಳಿಗ್ಗೆ ಎದ್ದ ಹದಿನೈದು ಬುಟ್ಟಿ ಎಲ್ಲ ಹೇರ್ಕೊಂಡು ಸಾಕಿ ಹೋಗುನು ಕೇಳಿ ಹದಿನೈದು ಬುಟ್ಟಿ ಹೇರ್ಕೊಂಡು ಸಾಕಿ ಹೋಗುನು ಅದ್ರಾಗ ಹತ್ತು ಬುಟ್ಟಿ ಗೌಡಪ್ಪನ ಹೆಸರಲ್ಲಿ ಹಚ್ಚುನು ಐದು ಬುಟ್ಟಿ ಇಬ್ರು ಕೂಡ ಖತಮ್ ಮಾಡಿಬಿಟ್ಟು ಅಲ್ಲ ತುಡುಗ್ ಮಾಡೋರು ಹೇ ತುಡುಗ್ ಮಾಡ್ತಾರ ಅವ್ ಹೇಳ ಮಾಡ ತುಡುಗ ಅಲ್ಲ ಗೌರಿ ಯಾರ ಕೂತ್ಕೊಂಡು ಹೇಳಿದ್ರು ಏನ್ ಮಾಡ್ತೀವಿ ಅಲ್ಲ ನಾ ತುಡುಗ್ ಮಾಡ್ಕೊಂಡ್ ಸುತ್ತೋ
ಮಗಳೆಲ್ಲ ಬರಬರಿ ಚೆಲುವಿನ ಚಿತ್ತಾರ ಎತ್ತದ ನಿಮ್ಮಂತ ಮಂದಿ ಕೂಡಿ ಅದನ್ನ ಚೆಲುವಿನ ಚಿತ್ತಾರ ಹೋಗಿ ಚೆಲುವಿನ ಚಿಪ್ಪಾಡಿ ಮಾಡಿ ಅಲ್ಲ ಆ ಪಿಕ್ಚರ್ ನೋಡ ಆ ಹುಡುಗ ಹುಡುಗಿ ಕೂಡ ಆ ಪಿಕ್ಚರ್ ನೋಡಿ ಓಡಿ ಹೋಗುದು ಹಿಂಗಾಗಿ ಚೆಲುವಿನ ಚಿತ್ತಾರ ಇರೋದು ಬಂದ ಆ ಚೆಲುವಿನ ಚಿಪ್ಪಾಡಿಗೆ ಇತ್ತ ಭಕ್ತ ಕುಂಬಾರ ಭಕ್ತ ಕುಮಾರ್ ನೋಡ ನೀ ಯಾವ ದೊಡ್ಡ ಅದ ಇಲ್ಲಿ ಏ ಹಿಂದಿನ ನೋಡಪ್ಪ ಒಂದ್ ಫಸ್ಟ್ ಕ್ಲಾಸ್ ಏ ಹಂಗಲ್ಲ ಪಿಕ್ಚರ್ ನೋಡದಂತ ಮುಂದಿನ ವ್ಯವಸ್ಥೆ ಹೆಂಗತ್ತೆ ಅಲ್ಲ ಮುಂದಿನ ವ್ಯವಸ್ಥೆ ಬರೀ ನಾ ಹಿಂಗ ಪಿಕ್ಚರ್ ನೋಡ್ ನಾ ಕಾಯ್ಪಾಲೆ ಹರ್ಕೊಂಡ್ ಬರ್ತಂತ ನೀ ಏನದು ಬರೀ ಇಲ್ಲ ಆಗೋದು ಬೇಡಣ್ಣ ಅವ್ನು ಅವ್ನು ಅರ್ರ ವಯಸ್ಸು ಅದು ಇದು ಯಾರಿಗೆ ಹಾಕಿಲ್ಲ ಹೇಳಿದ್ರು ನಾನ ಬಂದ್ ಹತ್ತು ವರ್ಷ ಆತ್ರಿ ಗೌಡ್ರ ಮನ್ಯಾಗ ಅವ್ನು ನಾನ್ ಹೊಸವಾಗಿ ಬಂದಾಗ ಇಕ್ಕಿ ಮುದಿ ಹಾಕ ಚಾಮ್ರ ಹಂಚಿ ನೋಡಕಾಕತ್ತಿಲ್ಲ ಇನ್ನ ಆದ್ರೆ ಇಕ್ಕಿದು ಮದಿವಿಲ್ಲ ನಾನು ಮದಿವಿಲ್ಲ ಈಗ ನಾ ಮಾತಾಡ್ತೀನಿ ಗೊತ್ತಾಗತ್ತನ್ರಿ ಈಗ ನೋಡ್ರಿ ನಿಮ್ ಜಾತಕದಾಗ ಕರಿ ಮೆಸಿಲೆ ಬರ್ತಾನ ಬ್ರಹ್ಮ ಜಾತಕದಾಗ ಕರಿ ಮೆಸಿಲೆ ನಮ್ದ ಕೆಂಪ ಮೆಸಿಲೆ ಬರ್ತಾನ ಅಂದ್ರೆ ನಮ್ ಡಿಂಜರ್ ಕಂಪನಿ ನಾವು ಅದಕ್ಕಾಗಿ ಏನ್ ಮಾಡ್ ಗೊತ್ತಂದ್ರೆ ಯಾಕೋ ನಮಗೂ ಇತ್ತಿತ್ತಲಾಗ ನಿಮ್ ನೋಡಣ ಒಂದ್ ನಮ್ನಿ ಯಾಕಾಕತ್ತಿದ್ರಿ ಯಾಕೆ ಗೊತ್ತಾಗತ್ತ ಏನಿಲ್ಲ ಮೊಟ್ಟ ಮುಂದೆ ಅತ್ತೆ ಕರೆಂಟ್ ಹೊಡೆದಾಗ ಅರ್ಥಕ್ಕೆ ಸಾಕು ಹೋದಿದ್ದೆ ಪಿಜಿನ ಕೈ ಇಟ್ರೆ ಅಲ್ಲೇ ಕೊಟ್ಟ ಕಣ ನಾವು ಉಳಿತಾರ ಪಿಜಿನ ಹೊಟ್ಟೆ ನಿಮ್ ನೋಡಾನ ಯಾಕೆ ಅಂಬದ ನಮಗೆ ಇತ್ತಿತ್ತಾಗ ಹೊಟ್ಟೆ ನಿಮ್ ಮ್ಯಾಲ ನಮ್ ಮನಸ್ಸು ಆಗ್ಬಿಟ್ಟಿದ್ರಿ ಈಗ ಹೊಟ್ಟೆ ಮದುವೆ ಅಂದ್ರೆ ನಿಮ್ಮ ನೀವು ಹ್ಞೂ ಅಂದ್ರೆ ಹಾಕಂಡ್ರಿ ಅಕಸ್ಮಾತ್ ನೀವ್ ಏನಾರ ನನ್ನ ಮದುವೆ ಆಗೋಲ್ಲ ಅಂತ ತಿಳ್ಕೊರಿ ಯಾವ್ದಾರ ದೊಡ್ಡದ ಒಂದು ನೀರಿಲ್ಲ ಮಯಾಗ ಬೆತ್ತ ಸತ್ತ ಹೋಗ್ಬಿಡ್ತು ದೊಡ್ಡ ಕಲ್ಲು ಹೇರಿ ಕೊಂದ್ ಬಿಡ್ತೀವಿ ಆಗ ಈ ಮಾತು ಸೇರ್ ಕಡೆ ತಿಳಿತ ತಿಳ್ಕೋ ಇರ್ತಾಗೆ ಎರಡು ಮೂರು ಮಕ್ಕಳನ್ನ ನಿನ್ನಿಂದ ಬೆನ್ನು ಹತ್ತ ಹೆಂಗಣ್ಣ ಅಲ್ಲ ನೀ ಹ್ಞೂ ಅಣ್ಣ ನೀ ಹ್ಞೂ ಅಂದಿ ಜಟ ಕಡಿತ ಯಾರು ನೋಡಂಗಿಲ್ಲ ಹುಕ್ಕಿ ಉಂಡು ಬಿಡುದು ನಿಮ್ಮ ಅಪ್ಪನ ಹೆಂಗಾರ ಮಾಡಿ ಏನಾರ ಮಾಡಿ ಒಂದು ವಾರ ದಿವಸ ಕಂಟಿನ್ಯೂ ನಾವು ಪಾಠ ಸರಿ ಕೊಡ್ತ ನಾವು ಒಂದು ವಾರ ಸರಿ ಕುಡಿಸಿನಿ ನಾ ಹೇಳ್ದಂಗೆ ಕೇಳ್ತಾನ ನಾ ಕೇಳುವ ಮಾಡ್ತೇನೆ ತಗೋರಿ ನಾವೆಲ್ಲ ಟೆಕ್ನಿಕಲ್ ಐತೆ ಹಂಗ ನಮ್ದು ವಾಪಸ್ ಬೇಕಲ್ವ ಹಾಗಾದ್ರೆ ನಾ ಹೇಳ್ದಂಗೆ ಕೇಳ್ಬೇಕು ನೀ ಈಗ ನಿಮ್ಮಪ್ಪ ನಾಲ್ಕು ಚಂಜರಿ ಕುಡಿದು ನಿಮ್ಮ ಮನೆಗೆ ಬರ್ತಾನ ನಿಷೇಧ ಹೋಗಾಡ್ಕೋದು ಬರ್ತಾನ ಅವಾಗ ಆ ಕಡೆ ಬಿಡಿಗೆ ಅಪ್ಪ ಈಗ ಬಂದಿನ ಅಲ್ಲ ಬರ್ತಾನ ಆ ಕಡೆ ಹೇಳುವ ಯಾಕತ್ತಾನ ಯಾಕೆ ಆಮೇಲೆಪ್ಪ ಮತ್ ಇತ್ತಿತ್ತಲಾಗ ನನಗೆ ಯಾಕೋ ತಲೆ ಗರ್ರಕತ್ತಿದ ಸುಳ್ಳ ಹೇಳುದಂಗ ಯಾಕೆವ ಅಂತಾನ ಯಾಕಂದ್ರ ಇಲ್ಲಪ್ಪ ಬಾಯಾಗ ಚುಳು ಚುಳು ನೀರು ಬರಾಕತ್ತಾವು ಹುಳಿ ತಿನ್ನು ಅನ್ನೋದಾಗತ್ತಿದ್ದೆ ಏನು ಏನಾರ ಹೇಳುದು ನಿಂಬೆಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ನುಗ್ಗೆಕಾಯಿ ಹುಣಸೆಕಾಯಿ ಯಾವ ಪೂಜೆ ಕಟ್ಟದ ಇವತ್ತು ಉಂಡಿ ಎರಿ ಹೊಲ್ಲಾಗಿನ ಮಣ್ಣ ಏನಾರ ನನ್ನ ಮಗಳು ಒಂದು ಉಪ್ಪಿನಕಾಯಿ ತಿಂದ್ರೆ ಮೂರು ದಿನ ರೊಟ್ಟಿ ತಿಂತಿರ್ಕಿಲ್ಲ ಹುಳಿ ಯಾಕೆ ಕೇಳಾಕತ್ತಾಳು ಸಮಸ್ಯೆ ಬರ್ತೈತೆ ಸಮಸ್ಯೆ ಬಂದು ಯಾಕೆ ಅಂತ ಕೇಳ್ತಾನ ಏನಿಲ್ಲಪ್ಪ ಇತ್ತಿತ್ತಲಾಗ ಯಾಕೋ ಅಂತೇಳಿ ಯಾಕ ಕೇಳ್ತಾನ ಏನಿಲ್ಲಪ್ಪ ಈಗ ಮೂರು ತಿಂಗಳು ಆಗಿದೆ ಏ ಸುಳ್ಳ ಹೇಳ ನಾ ಹೇಳುದು ಸುಳ್ಳ ಅಂತ ಹೇಳಾಕತ್ತಾನ ಇತ್ತು ಹೇಳಿಬಿಡ ಅವಂಗ
ಅವನು ಗೌಡ್ರ ಮನೆಯಾಗಿದ್ದ ಮನುಷ್ಯ ಅವನು ಅವನು ಒಬ್ರು ಹೋಗತ್ತೆ.